ವಿಜಯ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ಈ ವಿಜಯನ ಅರ್ಪಿಸಿ ಅವ್ರ ಪಾದಗಳಿಗೆ ನಾನು ಅರ್ಪಿಸ್ತಾ ಇದ್ದೀನಿ, ಸಮರ್ಪಣೆ ಮಾಡ್ತಾ ಇದ್ದೀನಿ. ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರು, ಕಾಂಗ್ರೆಸ್ ಪಕ್ಷನ ಇವತ್ತು ಇಷ್ಟು 50,000 ಅಂತರದಲ್ಲಿ ಗೆಲ್ತಿರುವಂತ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷ ಮಹಿಳೆಯನ್ನ ಗುರುತಿಸಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಿ ಎಲ್ ಪಿ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ನಮಗೆ ಹಂತವಾಗಿ ಅವಕಾಶವನ್ನ ಕೊಟ್ಟು, ಕೆಲವೊಂದು ಜವಾಬ್ದಾರಿಯನ್ನ ಕೊಟ್ಟು ಈ ಭಾಗದಲ್ಲಿ ನನಗೆ ಹೆಚ್ಚಿನ ಶಕ್ತಿಯಾಗಿ ನಿಂತು ಕೆಲಸ ಮಾಡಲಿಕ್ಕೆ, ಗಡಿ ಭಾಗದಲ್ಲಿರುವಂತಹ ಕ್ಷೇತ್ರನ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಶಕ್ತಿಯಾಗಿ ನಿಂತಿರುವಂತಹ ನನ್ನ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು, ಸತತವಾಗಿ 5 ವರ್ಷ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಲ್ ಪಿ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಅವಕಾಶಗಳನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಕ್ಷೇತ್ರದ ಇಡೀ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಈ ವಿಜಯನ ಅರ್ಪಿಸ್ತಾ ಕ್ಷೇತ್ರದಲ್ಲಿ ಕಾಯ ವಾಚ ಕಾಂಗ್ರೆಸ್ ಪಕ್ಷಕ್ಕೆ ಈ ಅಧಿಕಾರವನ್ನು ತಂದುಕೊಟ್ಟು ಮನಸ್ಫೂರ್ತಿಯಾಗಿ ದುಡಿದಿರುವಂತಹ ಎಲ್ಲ ನಾಯಕರು, ಮುಖಂಡರು, ಪದಾಧಿಕಾರಿಗಳು, ಪ್ರತಿಯೊಬ್ಬ ನಗರಸಭೆ ಸದಸ್ಯರು, ಅಧ್ಯಕ್ಷರು, ಮುಖಂಡರು, ಗ್ರಾಮೀಣ ಭಾಗದಲ್ಲಿರುವಂತಹ ಎಲ್ಲ ಮುಖಂಡರಿಗೂ ಕೂಡ ಈ ವಿಜಯವನ್ನು ಅರ್ಪಿಸ್ತೀನಿ, ಅವರ ಪಾದಗಳಿಗೆ ಅರ್ಪಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.